ಪ್ರೆಸ್ನವ್ರು ಕರೆಯೋದು ಎಲ್ಲರಿಗೂ ಬ್ರೀಫ್ ಮಾಡೋದ್ರ ಬದಲು ಉಡುಪಿಯ ಜಿಲ್ಲಾಧಿಕಾರಿ ಮಿಸ್ಟರ್ ಜಗದೀಶ್ ವಿ ಶುಡ್ ಅಪ್ರಿಷಿಯೇಟ್ ಹಂಗೆ ನೋಡೋಕ್ಕೋದ್ರೆ ಅವರೇ ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡ್ರು ಅಪ್ಡೇಟ್ಗಳನ್ನ ಕೊಡ್ತಾ ಹೋದ್ರು. ಲೆಟ್ಸ್ ಮೂವ್ ಆನ್. ಕರ್ನಾಟಕ ಯಾಕಪ್ಪ ಇಷ್ಟೊಂದು ಜನ ಈ ಮಟ್ಟದಲ್ಲಿ ಸೋಂಕಿತರಾಗ್ತಿದ್ದಾರೆ ಅಂದರೆ ಅದಕ್ಕೆ ಒಂದಂಡ್ ಓನ್ಲಿ ರೀಸನ್ ಇರೋದು, ಅದು ಮಹಾರಾಷ್ಟ್ರದ ಲಿಂಕು ಅಂತ. ಅನ್ಡೌಟೆಡ್, ಅದರಲ್ಲಿ ಅನುಮಾನನೇ ಇಲ್ಲ. ನಿನ್ನೆ 252 ಜನ ಕೇಸ್, ಇವತ್ತು 114 ಕೇಸ್ಗೆ ಮಹಾರಾಷ್ಟ್ರದ ಲಿಂಕ್ ಇದೆ ಅಂತ ಲೆಕ್ಕಾಚಾರ ಹೇಳ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂತಹ ಈ ಕ್ಷಣದ ಕೊರೋನಾ ಅಪ್ಡೇಟ್ಸ್ ಬ್ರೇಕಿಂಗ್ ನ್ಯೂಸ್. 187 ಜನ ಇವತ್ತು ಸೋಂಕಿತರು, ಅದರಲ್ಲಿ 114 ಸೋಂಕಿತರು ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಅನ್ನೋ ಲೆಕ್ಕ ಇದೆ. ಇಬ್ಬರಿಗೆ ಗುಜರಾತ್ನ ನಂಟಿದೆ, ಬಿಕಾಸ್ ಗುಜರಾತ್ ರಾಜಸ್ಥಾನದಿಂದ ಬಂದಿರೋರು ವಿಜಯಪುರ ಭಾಗ, ಕಲಬುರಗಿ ಭಾಗ, ಯಾದಗಿರಿ ಭಾಗದಲ್ಲಿ ಬಹಳ ಒದ್ದಾಡ್ತಿದ್ದಾರೆ. ಸೊ ಹಾಗಾಗಿ ಗುಜರಾತ್ನ ನಂಟು ಇದೆ, ಒಬ್ಬರಿಗೆ ರಾಜಸ್ಥಾನದ ಸೋಂಕು ಕೂಡ, ಅಂದರೆ ಆ ಭಾಗದಿಂದ ಬಂದವರು ಅಂತ. ಇನ್ನು ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ಬಂದಿದ್ದಂತಹ ಇಬ್ಬರಲ್ಲೂ ಕೂಡ ಪಾಸಿಟಿವ್ ಪತ್ತೆ ಆಗಿದೆ ಅನ್ನೋ ಬ್ರೇಕಿಂಗ್ ನ್ಯೂಸ್. ಹೊರ ರಾಜ್ಯದ ಲಿಂಕ್ ಇರೋರು 117 ಮಂದಿ, ಓವರಾಲ್ ವಿದೇಶದ ಲಿಂಕ್ ಇರೋರು 3 ಜನ. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಮೊದಲೇ ಒಂಥರ ಭಯ, ಏನಾಗುತ್ತೋ ಏನೋ ನಾವು ಡ್ಯೂಟಿಗೆ ಹೋದ್ರೆ ಅಂತ ಮಗದೊಂದು ಸರಿ, ಇದು ಕೂಡ ಈಗ ದೊಡ್ಡ ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ವಿಷಯ ಇಷ್ಟೇ. KSRTC ಮತ್ತು BMTC ಸಿಬ್ಬಂದಿಗೆ ಕೊರೋನಾ ಸಂಕಷ್ಟ ಎದುರಾಗಿದೆ, ಪಾತಾಳಕ್ಕೆ ಕುಸಿತಾ ಇದೆ KSRTC BMTC ಆದಾಯ. ಸಾರಿಗೆ ನೌಕರರ ಸಂಬಳಕ್ಕೆ ಬಂದೊದಗಿದೆ ಈಗ ಕುತ್ತು. ಬ್ರೇಕಿಂಗ್ ನ್ಯೂಸ್. ಸಾರಿಗೆ ಇಲಾಖೆ ಮಂತ್ರಿಗಳು ಕೂಡ ಕೊರೋನಾದಿಂದ ವಾಪಸ್ ಬಂದು ರಸ್ತೆಗಳಿಗೆ ಬಸ್ಗಳನ್ನ ಇಳಿಸಿದಾಗ ಎಲ್ಲೋ ದುಡ್ಡು ಅಫ್ಕೋರ್ಸ್ ಸರ್ಕಾರದಿಂದ ಈಗ ತುಂಬಿಸ್ತೀವಿ ಅವರ ಅಕೌಂಟ್ಗೆ ಅಂತ ಹೇಳಿದ್ರು. ಅದಾಯ್ತು, ಬಟ್ ವಾಟ್ ನೆಕ್ಸ್ಟ್, ಮುಂದಕ್ಕೇನು ಅಂತ ಅಂದ್ರೆ ಆದಾಯಕ್ಕಿಂತ ಈಗ ಸಿಬ್ಬಂದಿ ವೇತನನೇ ದುಪ್ಪಟ್ಟಾಗ್ತಾ ಇದೆ. ಸಂಕಷ್ಟದ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ KSRTC ಮತ್ತು BMTC. ಸಾರಿಗೆ ನೌಕರರಿಗೆ ವೇತನ ಕೊಡೋದೇ ಈಗ ದೊಡ್ಡ ಮಟ್ಟದ ಸವಾಲು. ಬ್ರೇಕಿಂಗ್ ನ್ಯೂಸ್. ಇನ್ನು KSRTC BMTCಯಲ್ಲಿ ಎಷ್ಟು ಉದ್ಯೋಗಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ನಿಮ್ಮುಂದೆ ಇಡ್ತಾ ಇದ್ದೀವಿ. KSRTC ಒಟ್ಟು ಸಿಬ್ಬಂದಿಗಳು 1,17,000. ಸೊ ಹಾಗಾಗಿ ಅದರಲ್ಲಿ KSRTC 30,000, BMTC 36,000, ನಾರ್ತ್ ವೆಸ್ಟ್ KSRTC 77,000, ನಾರ್ತ್ ಈಸ್ಟ್ KSRTC 24,000. ಓವರಾಲ್ 1,17,000 ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ. ಅವರನ್ನು ನಂಬಿಕೊಂಡಿರುವಂಥ ಅವರ ಸಂಸಾರ, ಕಾಂಟ್ ಇಮ್ಯಾಜಿನ್. ಸರ್ಕಾರದ ನಿಭಾಯಿಸಲೇಬೇಕು ಒಂದು ಲೆಕ್ಕಾಚಾರ, ಅಫ್ಕೋರ್ಸ್. ಇನ್ನು 4 ನಿಗಮಗಳು ಪೈಕಿ ಎಲ್ಲೆಲ್ಲಿ ಎಷ್ಟೆಷ್ಟು ಬಸ್ಗಳು ಸಂಚಾರ ಮಾಡ್ತಿದೆ ಅಂತ ಒಂದು ಲೆಕ್ಕಾಚಾರ ನಿಮ್ಮುಂದೆ ಇಡ್ತಾ ಇದ್ದೀವಿ. ಟೋಟಲ್ ಒಟ್ಟು ಬಸ್ಗಳು 24,300. ಅದರಲ್ಲಿ ಬೈಫರ್ಕೇಟ್ ಮಾಡಿದ್ರೆ BMTC 6,500, KSRTC 6,000, ನಾರ್ತ್ ಈಸ್ಟ್ KSRTC 5,800, ನಾರ್ತ್ ವೆಸ್ಟ್ KSRTC 6,000. ಇದಿಷ್ಟು ಟೋಟಲ್ ಲೆಕ್ಕಾಚಾರ. 24,300 ಬಸ್ಗಳು ಸಂಚಾರ ಮಾಡ್ತಾ ಇದೆ. ಇನ್ನು ಸಿಬ್ಬಂದಿ ವೇತನ 370 ಕೋಟಿ ಬೇಕು. ಓ, ಹಾಗಾಗೇನೆ ಆದಾಯಕ್ಕೂ ಮತ್ತು ಖರ್ಚಿಗೂ ಈಗ ಲೆಕ್ಕಾಚಾರ ಆಯವ್ಯಯ ನೋಡಕ್ ಶುರು ಮಾಡಿದ್ದಾರೆ ಅವರು. BMTC 125 ಕೋಟಿ, KSRTC 110 ಕೋಟಿ, ನಾರ್ತ್ ಈಸ್ಟ್ KSRTC 55 ಕೋಟಿ, ನಾರ್ತ್ ವೆಸ್ಟ್ KSRTC. ಸೊ ಓವರಾಲ್ 370 ಕೋಟಿ ಸಿಬ್ಬಂದಿ ವೇತನ. ಹಾಗಾಗೇನೆ BMTC 125, KSRTC 110, ನಾರ್ತ್ ಈಸ್ಟ್ 55 ಕೋಟಿ, ನಾರ್ತ್ ವೆಸ್ಟ್ಗೆ 80 ಕೋಟಿ ಬೇಕು. ಟೋಟಲ್ 370 ಕೋಟಿ ಸಿಬ್ಬಂದಿಗಳ ವೇತನಕ್ಕೆ ಬೇಕು. ಹಾಗಾಗೇನೆ ಅಷ್ಟು ಮಟ್ಟಿಗೀಗ ಬಸ್ಗಳು ಖಾಲಿ ಉಳಿತಾ ಇದೆ. ಯಾರು ಆ ಪರಿಪ್ರಮಾಣದಲ್ಲಿ ಸಂಚಾರ ಮಾಡ್ತಿಲ್ಲ, ಮಾಡ್ತಿದ್ರು ಒಬ್ಬೊಬ್ರು 32 ಜನ 40 ಜನ ಮಾತ್ರ ಕೂತ್ಕೋಬೇಕು. ಸೊ ಹಾಗಾಗಿ ಆ ಪರಿಪ್ರಮಾಣದಲ್ಲಿ ಆದಾಯ ಬರ್ತಾ ಇಲ್ಲ. ಹಾಗಾಗಿ ಅವ್ರಿಗೆಲ್ಲ ಸಂಬಳ ಹೇಗೆ ಕೊಡೋದು ಒಂದು ದೊಡ್ಡ ಮಟ್ಟದ ಚಾಲೆಂಜ್ ಈಗ. ಸೊ ಡೈಲಿ ಎಷ್ಟು ಕಲೆಕ್ಷನ್ ಆಗ್ತಾ ಇದೆ, ಸಂಕಷ್ಟದಲ್ಲಿ ಯಾಕಿದೆ ಸಾರಿಗೆ ಸಂಸ್ಥೆ? ಕೊರೋನಾಗಿಂತ ಮೊದಲು 10 ಕೋಟಿ ಸಂಗ್ರಹ ಆಗ್ತಾ ಇತ್ತು.
ಕೊರೋನಾಗಿಂತ ಮೊದಲು 10 ಕೋಟಿ ಸಂಗ್ರಹ ಆಗ್ತಾ ಇತ್ತು. ಲೆಟ್ಸ್ ಸಿ ಮತ್ತೆ ನನ್ನ ಕೊಲೀಗ್ಸ್ ಪ್ಲೇ ಮಾಡ್ತಾರೆ ಓವರ್ ಆಲ್ ಎಷ್ಟು ಅಂತ, ತದನಂತರ ನಿಮ್ಮ ಕಣ್ಮುಂದೆ ಅದನ್ನು ತೋರಿಸೋ ಪ್ರಯತ್ನ ಮಾಡ್ತೀವಿ ನಾವು. ಇದು ಬೈಫರ್ಕೇಟ್ ಮಾಡಿ ಬೇರೆ ಬೇರೆ ವಿಭಾಗಗಳು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 10 ಕೋಟಿ ಓವರ್ ಆಲ್ ಪ್ರತಿನಿತ್ಯ ಕಲೆಕ್ಷನ್ ಆಗ್ತಾ ಇತ್ತು. ಕೊರೋನಾ ಕಾಲದಲ್ಲಿ ಈಗ ಓವರ್ ಆಲ್ ಗಮನಿಸಕ್ಕೆ ಹೋದರೆ ನಿಮ್ಮ ಮುಂದೆ ಬರ್ತಾ ಇದೆ ಈಗ ಫ್ರಮ್ ದ ಬಿಗಿನಿಂಗ್. ಸೊ 1.25 ಕೋಟಿ ಎಷ್ಟು ಮಟ್ಟಿಗೆ ಇದೆ ಅಂತ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಬಿ ಎಂ ಟಿ ಸಿ 2 ಕೋಟಿ, ಕೊರೋನಾ ಕಾಲದಲ್ಲಿ 40-50 ಲಕ್ಷ ಮಾತ್ರ, ಫುಲ್ ಆಸೆ. ಇನ್ನು ಕೆ ಎಸ್ ಆರ್ ಟಿ ಸಿ 5 ಕೋಟಿ, ಕೊರೋನಾ ಕಾಲದಲ್ಲಿ 1 ಕೋಟಿ, ಬೇಜಾನ್ ಡಿಫ್ರೆನ್ಸ್ ಇದೆ. ಇನ್ನು ನಾರ್ತ್ ಈಸ್ಟ್ ಕೆ ಎಸ್ ಆರ್ ಟಿ ಸಿ 1.5 ಕೋಟಿ, ಇವಾಗ ಕೇವಲ 15-25 ಲಕ್ಷ. ಇನ್ನು ನಾರ್ತ್ ವೆಸ್ಟ್ ಕೆ ಎಸ್ ಆರ್ ಟಿ ಸಿ 1.5 ಕೋಟಿ, ಕೇವಲ 25-30 ಲಕ್ಷ ಮಾತ್ರ ಡಿಫ್ರೆನ್ಸ್ ಇದೆ, ತುಂಬ ಯದ್ವಾ ತದ್ವಾ.